ಡಾಕ್ಟರ್ ಶಿವಖೇರಾರ್ ಅವರಿಂದ ರಚಿತವಾದಂತಹ ನೀವು ಗೆಲ್ಲಬಲ್ಲಿರಿ ಅಧ್ಯಾಯ ಒಂದು ಮುಂದುವರಿದ ಭಾಗ. ನಿಮ್ಮ ಮನೋಭಾವವೇ ಯಶಸ್ಸಿಗೆ ಸೋಪಾನ. ಒಬ್ಬಾತ ಕೆಲಸವನ್ನು ಗಿಟ್ಟಿಸಿಕೊಂಡನೆಂದರೆ ಅದಕ್ಕೆ 85% ಆತ ಎಷ್ಟು ಸುಂದರವಾಗಿದ್ದಾನೆ ಹಾಗೂ ಆತನಿಗೆ ಎಲ್ಲ ಸಂಗತಿಗಳು ಅಂಕಿಅಂಶಗಳು ಗೊತ್ತಿವೆ ಎಂಬುದು ಕಾರಣವಾಗುತ್ತದೆ. ಈ ಅಂಶ ಹಾರ್ವರ್ಡ್ ವಿಶ್ವವಿದ್ಯಾಲಯದ ನಡೆಸಿದ ಅಧ್ಯಯನದಿಂದ ಶ್ರುತಪಟ್ಟ ಸೂಚಿಗವೆಂದರೆ ಯಶಸ್ಸಿಗೆ ಕೇವಲ 15% ಕಾರಣವಾಗುವ ಅಂಕಿಅಂಶಗಳು ಹಾಗೂ ವಾಸ್ತವಾಂಶಗಳು ಗಳಿಸಲು ಬಹುತೇಕ 100% ಹಣವನ್ನು ಶಿಕ್ಷಣದ ಮೇಲೆ ಖರ್ಚು ಮಾಡುತ್ತೇವೆ. ಈ ಪುಸ್ತಕ 85% ಯಶಸ್ಸಿನ ಬಗೆಗಿದೆ. ಆ ಯಶೋಗಾಥೆಗಳನ್ನು ಒಳಗೊಂಡಿದೆ. ಮನೋಭಾವ ಎಂಬುದು ಬಹಳ ಮುಖ್ಯ ಪದ. ಇದು ವ್ಯಕ್ತಿಯ ವೈಯಕ್ತಿಕ ಹಾಗೂ ವೃತ್ತಿ ಜೀವನವನ್ನು ಸೇರಿದಂತೆ ಜೀವನದ ಎಲ್ಲ ಆಯಾಮಗಳಿಗೂ ಅನ್ವಯಿಸುತ್ತದೆ. ಉತ್ತಮ ಮನೋಭಾವ ಅಥವಾ ನಡವಳಿಕೆ ಇಲ್ಲದ ಕಾರ್ಯನಿರ್ವಾಹಕ ಉತ್ತಮ ಕಾರ್ಯನಿರ್ವಾಹಕನಾಗುವುದು ಹೇಗೆ ಸಾಧ್ಯ? ಉತ್ತಮ ನಡವಳಿಕೆ ಇಲ್ಲದ ವಿದ್ಯಾರ್ಥಿ ಉತ್ತಮ ವಿದ್ಯಾರ್ಥಿಯಾಗುವುದು ಹೇಗೆ ಸಾಧ್ಯ? ಉತ್ತಮ ನಡವಳಿಕೆ ಇಲ್ಲದ ಪಾಲಕ, ಶಿಕ್ಷಕ, ವ್ಯಾಪಾರಿ, ಉದ್ಯೋಗಿ, ಮಾಲೀಕ ತಮ್ಮ ತಮ್ಮ ಪಾತ್ರಗಳಲ್ಲಿ ಉತ್ತಮವಾಗಿರುವುದು ಸಾಧ್ಯವೇ? ನೀವು ಆಯ್ದುಕೊಂಡ ಕ್ಷೇತ್ರ ಯಾವುದೇ ಆಗಿರಬಹುದು, ಯಶಸ್ಸಿನ ಭದ್ರ ಬುನಾದಿ ಮಾತ್ರ ಮನೋಭಾವ ಅಥವಾ ನಡವಳಿಕೆ. ಮನೋಭಾವ ಯಶಸ್ಸನ್ನು ನಿರ್ಧರಿಸುವಲ್ಲಿ ಅಷ್ಟೊಂದು ಮುಖ್ಯವಾದರೆ ಜೀವನದ ಬಗ್ಗೆ ನೀವು ಹೊಂದಿರುವ ಮನೋಭಾವವೆಂಥದ್ದು ಪರೀಕ್ಷಿಸಬೇಕಲ್ಲವೇ? ನಿಮ್ಮ ಗುರಿ ಸಾಧನೆಗೆ ನಿಮ್ಮ ಮನೋಭಾವ ಎಂಥ ಪರಿಣಾಮ ಬೀರುತ್ತದೆ ಎಂಬುದನ್ನು ಕೇಳಿಕೊಳ್ಳಬೇಕಲ್ಲವೇ?